ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮೈಂಡ್ ಫ್ರೆಶ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಪ್ರತಿ ವ್ಲಾಗಲ್ಲಿ ಇದೇ ಹೇಳ್ತೀರಾ ಅಂತ ಹೇಳ್ಬೋದು. ಸೊ ಅದು ಯಾಕೆ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಹ್ಯಾಪಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಆ ಹ್ಯಾಪಿಗೆ ಏನು ಕಾರಣ ಅಂತಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಯಾಕೆಂತಂದರೆ ನನ್ನ ಒಂದು ಅರ್ನಿಂಗಿಂದ ಒಂದು ಪಾರ್ಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಳ್ತೀನಿ. ಓಕೆನಾ? ಈ ವಿಡಿಯೋ ಬಂದುಬಿಟ್ಟು ಯಾವಾಗಿಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ, ಅಂದರೆ ನಿನ್ನೆ ವ್ಲಾಗ್ ಇದು. ಸೊ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಚೆನ್ನಾಗಿ, ಅಂದರೆ ಎಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ನೋಡೋಣ. ಸೊ ಇವತ್ತು ಮಧ್ಯಾಹ್ನಕ್ಕೆ ನಾ ಹಸ್ಬೆಂಡು ರೆಡಿ ಪರೋಟ ತೊಗೊಬಂದಿದ್ರು. ಯಾಕೋ ಪರೋಟ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಅಂದರು, ತೊಗೊಬಂದರು. ಹಾಗೆ ಬೆಳಿಗ್ಗೆ ಬಂದುಬಿಟ್ಟು ತಿಂಡಿಗೆ ಅಂತ ಹೇಳಿ ನಾನು ಮೊಳಕೆ ಕಾಳು ಎಲ್ಲ ನೆನೆಸ್ಬಿಟ್ಟು ಅದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೆ. ಸೊ ಸಖತ್ತಾಗಿತ್ತು. ಸೊ ಹಾಗೆ ರೆಡಿದು ಪರೋಟ ಕೂಡ ತೊಗೊಬಂದಿದ್ರು. ಗೋಧಿ ಹಿಟ್ಟು ಅಂದರೆ ನಾನೇ ಮಾಡ್ತಿದ್ದೆ. ಸೊ ಗೋಧಿ ಹಿಟ್ಟೆಲ್ಲ ಖಾಲಿಯಾಗಿತ್ತು. ಸೊ ತಂದು ನೆನೆಸಿ ಮಾಡಿಸೋಳಿಗೆ ಲೇಟ್ ಆಗುತ್ತೆ ಅಂತಬಿಟ್ಟು ರೆಡಿ ಪರೋಟನೇ ತೊಗೊಬಂದಿದ್ರು. ಸೊ ಅದನ್ನು ಇವಾಗ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಸ್ವಲ್ಪ ಹಸಿ ಬಿಸಿ ಬೇಯಿಸಿರ್ತಾರೆ. ಸೊ ನಾವು ಚೆನ್ನಾಗಿ ಸ್ವಲ್ಪ ರೋಸ್ಟಾಗಿ ಬೇಯಿಸ್ಕೊಬೋದು, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಬೋದು. ಸೊ ಸ್ವಲ್ಪ ಎಣ್ಣೆನ, ಅಂದರೆ ಲೈಟಾಗಿ ಆಯಿಲ್ನ ಹಾಕಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕು. ಸೊ ತಿನ್ಕೊಂಡು ಆನಂತರ ಇವತ್ತೊಂದು ಬರ್ಡೇ ಪಾರ್ಟಿ ಇದೆ. ಸೊ ನಮ್ಮ ಪಕ್ಕದ ಮನೆ ಆಂಟಿ ಮೊಮ್ಮಗಂದು ಇವತ್ತು ಬರ್ಡೇ ಇದೆ. ಸೊ ಅದ್ರ ಪಾರ್ಟಿಗೆ ಅಂತ ಹೇಳಿ ಕರೆದಿದ್ದಾರೆ. ಸೊ ಹೋಗ್ಬೇಕು ಸಂಜೆ. ಹಾಗೆ ಇವತ್ತು ಯಾಕೋ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತಾ ಇತ್ತು. ಸೊ ಹೋಗಿದ್ದು ಇವತ್ತು ಸ್ವಲ್ಪ ಬೇಗನೆ ಹೋಗಿದ್ವಿ, ಅದಕ್ಕೋಸ್ಕರ ಫಸ್ಟ್ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ, ಆನಂತರ ಸಾರಿ ಈ ಒಂದು ಕ್ಲಿಪ್ಪಿಂಗ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆನಂತರ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಅಪ್ಲೋಡ್ ಮಾಡ್ತೀನಿ. ಆನಂತರ ಇವತ್ತು ಬರ್ಡೇ ಪಾರ್ಟಿ ಕೂಡ ಹೋಗೋದಿದೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗು. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಒಂದು 9:30 ಆಗಿತ್ತು. ಸೊ ಹೀಗೆ ನಾನು ಮಿನಿ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟ್ರೈಟ್ ವಿಡಿಯೋ ಮಾಡಿಕೊಂಡೆ. ಸೊ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ದೇವರ ದರ್ಶನ ಕೂಡ ಆಗುತ್ತೆ. ಹಾಗೆ ಇವತ್ತು ಅದ್ರ ದೇವ್ರ ವಾರ ಆಗಿರೋದ್ರಿಂದ ಹೋಗ್ಬಿಟ್ಟು ಬರೋಣ ಅಂತ ಒಂದೇ ಪ್ಲ್ಯಾನ್ ಇರೋದು. ಹಂಗೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ನಾವು ಬನಶಂಕರಿ ಕೂಡ ಹೋಗಿ ಬಂದ್ವಿ. ಚೆನ್ನಾಗಿ ದರ್ಶನ ಕೂಡ ಆಯಿತು. ಸೊ ನಾವಿವಾಗ ಹೊರಟು ರೆಡಿಯಾಗಿದ್ದೀವಿ. ಸಂಜೆ ಅಲ್ಲಿಂದ ಅಂದರೆ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಒಂದು 8:30 ಪಾರ್ಟಿ ಇದೆ. ಮನೆ ಮನೇಲಿ ಕೇಕ್ ಕಟ್ ಮಾಡ್ತೀವಿ. ಹಾಗೆ ಬೇರೆ ಅಂದರೆ ಹೋಟೆಲಲ್ಲಿ ಊಟ ಇರುತ್ತೆ ಅಂತ ಹೇಳಿದರು. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು. ಸೊ ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ಈ ಥರ ಇತ್ತು, ಅಂದರೆ ಸ್ವಲ್ಪ ಫ್ಯಾನ್ಸಿ ಆಗಲ್ಲ ಅಂದರೆ ಟ್ರೆಡಿಷ್ನಲಾಗೆ ಸ್ವಲ್ಪ ರೆಡಿಯಾಗಿದ್ದೀನಿ ಅಂತ ಹೇಳ್ಬೋದು. ಮನ್ವಿತ್ತಿಗೆ ಆ್ಯಸ್ ವಿಷನ್ ಒಂದು ಬರ್ಡೇಗೆ ಕೊಟ್ಟಿರೋ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ಮಳೆ ಬರೋ ಥರ ಇತ್ತು ಬೇರೆ, ಅದರಲ್ಲೂ ಬಂದು ಹೋಗಿತ್ತು, ಸ್ವಲ್ಪ ಮಳೆ ಬಂದು ಹೋಗಿತ್ತು. ಸೊ ಹಾಗೆ ನಿಧಾನವಾಗಿ ಬರ್ತಾ ಇದ್ದೀವಿ. ಹಾಗೆ ಗಿಫ್ಟ್ ಕೂಡ ತೊಗೊಂಡ್ವಿ ಅಲ್ಲೇ, ಬಂದ್ವಿ ಅವ್ರ ಮನೆಗೆ. ಸೊ ಇದು ಓನ್ ಹೌಸ್ ಅವ್ರದ್ದು, ರೆಂಟೆಡ್ ಕೊಟ್ಟಿದ್ದಾರೆ ಒಂದು 4-5 ಮನೆ. ಸೊ ಫಸ್ಟ್ ಫ್ಲೋರಲ್ಲಿ ಅವ್ರ ಮನೆ ಇರೋದು, ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಅವ್ರದ್ದು ಆಫೀಸ್ ಇದೆ, ಫಸ್ಟ್ ಫ್ಲೋರ್ ಅವ್ರ ಮನೆ. ಸೊ ಇಬ್ಬರು ಮಕ್ಕಳು, ಅದರಲ್ಲಿ ಸಣ್ಣ ಒಂದು ಬರ್ಡೆ, ಪೂಜಾ ಅಂತ ಅಕ್ಕ, ಅವನದು ಮಗಂದೆ ಆಂಟಿ, ಪಕ್ಕದ ಮನೆ ಆಂಟಿ ಇದ್ದಾರಲ್ಲ. ಸೊ ಅವರು ಮೊಮ್ಮಗ ಅವ್ರದ್ದು ಬರ್ಡೇ ಇರೋದು. ಸೊ ತುಂಬಾ ಕರೆದಿದ್ರು ಅಕ್ಕ ಫೋನ್ ಮಾಡಿ, ಹಸ್ಬೆಂಡ್ ಕೂಡ ಹೇಳಿದರು, ನಾನು ಕೂಡ ಹೇಳಿ, ತುಂಬ ಜನ ಹೇಳಿದರು. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ಇದೆ ಅವ್ರ ಮನೆ. ಬರ್ಡೇ ಎಲ್ಲ ಆಲ್ಮೋಸ್ಟ್ ನಾವು ಹೋಗೋಷ್ಟರೊಳಗೆ ಆಗೋಗಿತ್ತು, ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು. ಸೊ ಇನ್ನೇನು ರೆಸ್ಟೋರೆಂಟಲ್ಲಿ ಊಟಕ್ಕೆ ಹೇಳಿದರು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಬೇಕು. ಸೊ ಬನ್ನಿ, ಇವತ್ತಿನ ವ್ಲಾಗ್ ಯಾವ ಥರ ಐತೆ ಅಂತ ನೋಡೋಣ. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ, ಬನ್ನಿ.
ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ನೋಡೆಲ್ಲ ನೋಡು, ತುಂಬ ಅಂದರೆ ಈ ರೀಸೆಂಟಾಗಿ ಓಪನ್ ಆಗಿರ್ಬೋದು ಅಂತ ಹೇಳಿದರು. ಹೌದು, ಇದು ಒಂದೂವರೆ ತಿಂಗಳಾಯ್ತಂತೆ ಓಪನ್ ಆಗಿ ಅಷ್ಟೇ. ಸಖತ್ತಾಗಿದೆ ಮಾತ್ರ, ಇಂದು ಲಕ್ಸುರಿಯಾಗಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಉಡುಪಿ ಅಂತ ಅಂದರೆ ಫೇಮಸ್ ಲಂಚ್ ಆಯ್ತು, ಟಿಫಿನ್ನು, ಆಮೇಲೆ ನೈಟ್ ಡಿನ್ನರು, ಆಮೇಲೆ ಪಾರ್ಟಿ ಹಾಲ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಇಲ್ಲಿ ಬಂದ್ವಿ. ಫಸ್ಟ್ ನಾವು ಬೈಕಲ್ಲೇ ಬಂದಿತ್ತು ಅಲ್ಲಿಂದ ಮನೆಯಿಂದ. ಈಗ ನಮ್ಮ ಜೊತೆ ಅದೇ ಆಂಟಿ ಇದ್ರಲ್ಲ, ಅವ್ರ ಮಗ ಮತ್ತು ಸೊಸೆ ಕೂಡ ಇದ್ದಾರೆ, ಇಬ್ಬರು ಒಂದೇ ಮ್ಯಾಚಿಂಗ್ ಹಾಕ್ಕೊಂಡಿದ್ರಲ್ಲ ಇವರೇ. ಸೊ ವೆರಿ ನೈಸ್ ಪರ್ಸನ್ ಅಂತ ಹೇಳ್ಬೋದು, ಇಬ್ಬರು ಕೂಡ ಅಷ್ಟೇ, ವೆರಿ ನೈಸ್. ನನಗೆ ಪರ್ಸ್ನಲಿ ಇವ್ರ ಫ್ಯಾಮಿಲಿ ಅಂದ್ರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಕರೆದ ತಕ್ಷಣ ಪಟ್ಟ ಅಂತ ಹೊರಟು ಬಂದಿದ್ದು. ಸೊ ಬನ್ನಿ, ಚೆನ್ನಾಗಿರುತ್ತೆ. ಅಂದರೆ ಉಡುಪಿ ಹೋಟೆಲ್ ಅಂತ ಅಂದ್ರೆ ಯಾವ್ದಾರು ಆಯಿತು, ರೆಸ್ಟೋರೆಂಟ್ ಆಯಿತು, ಹೋಟೆಲ್ ಆಯಿತು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಯಾವ ಥರ ಇರುತ್ತೆ, ಏನೇನೆಲ್ಲ ಬುಕ್ಕಿಂಗ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ. ಪಾಪ ಅಲ್ಲೇ ಕೂತ್ಕೋ, ರಿಸರ್ವೇಶನ್ ಪಾಪಾಗೂ. ಹಾಯ್ ಮಡ್ಚಿನಿ, ಹಾಯ್. ಹಲೋ ಹಲೋ, ಎಲ್ಲಿ ಬಂದ್ಬಿಟ್ಟಿಯ? ಇವಾಗ ಮೆನು ನೋಡ್ತಾ ಇದ್ವಿ. ಸೊ ಹಾಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು ಸೂಪ್ ಹೇಳೋಣ ಅಂತ, ಆನಂತರ ಏನಾದರೂ ಸ್ಟಾರ್ಟರ್ ಬಂದುಬಿಟ್ಟು ಏನಾದರೂ ಗೋಬಿ ಆ ಥರ ಏನಾದರೂ ಹೇಳೋಣ ಅಂದ್ಕೊಂಡ್ವಿ. ನಮಗೆ ಒಂದು ಗೋಬಿ ಹೇಳಿದ್ವಿ, ಆನಂತರ ರೋಟಿ ಕರಿ, ಆನಂತರ ನೆಕ್ಸ್ಟು ರೈಸ್ ಐಟಮ್ ಏನಾದರೂ ಹೇಳೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೊ ಅವ್ರು ಹೇಳಿಬಿಟ್ರು ನಿಮ್ಗೆ ಏನೇನು ಬೇಕಲ್ಲ ನೀವೇ ಆರ್ಡ್ರ್ ಮಾಡ್ಕೊಳ್ಳಿ ಅಂತ. ಸೊ ಹೇಳಿಬಿಡಿ ಅಂತ ಹೇಳಿದರು. ಸೊ ಎಲ್ಲ ನೋಡ್ತಾ ಇದ್ದೀವಿ ಇವಾಗ ಏನೇನಿದೆ ಅಂತ. ಸೊ ಎಲ್ಲ ಬಂದುಬಿಟ್ಟು ಕಾಸ್ಟ್ ಅಷ್ಟೇ, ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಬಟ್ ಸಖತ್ತಾಗಿತ್ತು ಮಾತ್ರ ಎಲ್ಲ ಐಟಮ್ಗಳು. ಸೊ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಹಾಕೊಳ್ಳೋದು, ಅದು ಇದಕ್ಕೆ ಹಾಕೊಳ್ಳೋದಾ? ಅಣ್ಣಗೆ ಕೊಟ್ಟಿರಿ. ಕರೀತಾ? ಸರಿ, ಒಂದು 10 ನಿಮಿಷ 10 ಸೆಕೆಂಡ್. ಸೂಪರ್ ಐತ್ ಮಗ.
ಅದ್ರಾಗ ಐತಿಡಿ ಚಕ್ಲೇಟ್ ಚಕ್ಲೇಟ್ ರೀ. ಹಾ ಕೊಟ್ಟೆ ಇಲ್ಲಿ ಬೆಳ್ಳುಳ್ಳಿಗೂ ಟೇಸ್ಟೇ ಇರಲ್ಲ. ಊರಿನ ಬೆಳ್ಳುಳ್ಳಿನೇ ಚಂದ. ಇಲ್ಲಿ ಒಂದು ಚಟ್ನಿಗೆ ಒಂದು ಹಿಡಿದು ಹಾಕಿದ್ರು ಟೇಸ್ಟ್ ಬರಲ್ಲ. ಏನು ಕುಡಿತದ ನೋಡ್ರಿ ಎಲ್ಲ. ಚಿಂತಾದನ್ನ ಮಾತಾಡ್ತೀವಿ ಅಟ್ಯಾಕ್ ಮಾಡಬೇಕು.